ಮತ್ತೊಂದು ಮಜಲು ತಲುಪಿದೆ, ಲಿಂಗಾಯತ ವೀರಶೈವ ಧರ್ಮ ಸಮರ. ಮಜಲು ತಲುಪಿದ ಲಿಂಗಾಯತ ವೀರಶೈವ ಧರ್ಮ ಸಮರ ಎನ್ನುವಂತಹ ಬ್ರೇಕಿಂಗ್ ನ್ಯೂಸ್ ನ ನೋಡ್ತಾ ಇದ್ದೀರಾ ವೀಕ್ಷಕರೇ. ಪ್ರಧಾನಿ ಅಂಗಳಕ್ಕೆ ಲಿಂಗಾಯತ ವೀರಶೈವ ಧರ್ಮ ಸಮರ ಇವಾಗ ಬಿದ್ದಿದೆ. ವೀರಶೈವ ಲಿಂಗಾಯತರಿಗೆ ಸ್ವಾತಂತ್ರ್ಯ ಧರ್ಮದ ಮಾನ್ಯತೆ ನೀಡಿ, ಮೋದಿಯವರೇ ಅಲ್ಪಸಂಖ್ಯಾತರ ಮಾನ್ಯತೆ ನೀಡಿ ಉಪಕಾರ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ನೇರವಾಗಿ ಮನವಿ ಪತ್ರವನ್ನ ಕೇದಾರ ಶ್ರೀಗಳು ಬರೆದಿದ್ದಾರೆ. ಹಿಂದಿಯಲ್ಲಿ ಬರೆದ ಒಂದು ಪುಟದ ಪತ್ರ ಪ್ರಧಾನಿಗೆ ಸಮರ್ಪಣೆ ಮಾಡಿದ್ದಾರೆ ಕೇದಾರ ಶ್ರೀಗಳು. ಇದೇ 19ಕ್ಕೆ ಮೋದಿ ಕೇದಾರಕ್ಕೆ ಭೇಟಿ ನೀಡಿದ್ದ ವೇಳೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮದ ಪರ ಭೀಮಾಶಂಕರ್ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಲಿಂಗಾಯತ ವೀರಶೈವ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ನೀಡ್ತಾರಾ ಮೋದಿ ಅನ್ನೋದು ಕಾದು ನೋಡ್ಬೇಕು. ಹಾಗಾದ್ರೆ ಕೇದಾರ ಶ್ರೀಗಳು ಬರೆದಿರುವಂತಹ ಮನವಿ ಪತ್ರದಲ್ಲಿ ಏನಿದೆ ಅಂತ ನೋಡೋಣ. ನರೇಂದ್ರ ಮೋದಿ, ಭಾರತದ ಪ್ರಧಾನಮಂತ್ರಿ, ನವದೆಹಲಿ. ವಿಷಯ: ವೀರಶೈವ ಲಿಂಗಾಯತರಿಗೆ ಸ್ವಾತಂತ್ರ್ಯ ಧರ್ಮ ಮತ್ತು ಅಲ್ಪಸಂಖ್ಯಾತರ ಮಾನ್ಯತೆ ನೀಡಿ ಉಪಕಾರ ಮಾಡಿ. ವೀರಶೈವ ಲಿಂಗಾಯತ ಧರ್ಮವನ್ನ ಯುಗಾರಂಭದ ಆದಿ ಜಗದ್ಗುರು ಪಂಚಾಚಾರ್ಯರು ಸ್ಥಾಪನೆ ಮಾಡಿದ್ದಾರೆ. ಈ ಧರ್ಮಕ್ಕೆ ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥವಾಗಿದೆ. ಇದು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಅಗಸ್ತ್ಯ ಮುನಿಗೆ ಶಿವತತ್ವ ಉಪದೇಶ ಮಾಡಿದ ಸಂಗ್ರಹ ಗ್ರಂಥ. ಇದು ವೇದ, ಆಗಮ, ಉಪನಿಷತ್ಗಳಿಂದ ಕೂಡಿದ, ಯುಗ ಯುಗಗಳಿಂದ ಪ್ರಚಲಿತವಾಗಿರುವ ಧರ್ಮವೆನಿಸಿದೆ. ಸಿದ್ಧಾಂತ ಶಿಖಾಮಣಿಯ ಸಾರಾಂಶವೇ ವಚನಗಳು. ಇವುಗಳನ್ನ 800 ವರ್ಷಗಳ ಪೂರ್ವದಲ್ಲಿ ಬಸವಣ್ಣ ಶರಣ ಸಮೂಹದೊಂದಿಗೆ ಪ್ರಚಾರ ಮಾಡಿ ಅಮೂಲ್ಯ ಕೊಡುಗೆಯನ್ನ ನೀಡಿದ್ದಾರೆ. ಈ ಧರ್ಮದ ಪ್ರಧಾನ ಕೇಂದ್ರಗಳಾಗಿ ಪಂಚಪೀಠಗಳಾಗಿವೆ. ಅವುಗಳೆಂದರೆ ಕರ್ನಾಟಕದಲ್ಲಿರುವ ರಂಭಾಪುರಿ ವೀರಪೀಠ, ಮಧ್ಯಪ್ರದೇಶದಲ್ಲಿರುವ ಉಜ್ಜಯಿನಿ ಸಧರ್ಮ ಪೀಠ, ಇನ್ನು ಉತ್ತರಾಖಂಡದಲ್ಲಿರುವ ಹಿಮವತ್ ಕೇದಾರ ವೈರಾಗ್ಯ ಪೀಠ, ಆಂಧ್ರ ಪ್ರದೇಶದಲ್ಲಿರುವ ಶ್ರೀಶೈಲ ಸೂರ್ಯ ಪೀಠ ಮತ್ತು ಉತ್ತರ ಪ್ರದೇಶದಲ್ಲಿರುವ ಕಾಶಿ ಜ್ಞಾನಪೀಠ. ಈ ತತ್ವದ ಅನುಯಾಯಿಗಳು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಗುಜರಾತ್, ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಕೇರಳ, ತಮಿಳುನಾಡು, ತೆಲಂಗಾಣ ಹಾಗೂ ನೆರೆಯ ನೇಪಾಳ ಮತ್ತು ಶ್ರೀಲಂಕಾದಲ್ಲಿಯೂ ಕೂಡ ನೆಲೆಸಿದ್ದಾರೆ. ಈ ಧರ್ಮಕ್ಕೆ ಸೇರಿದ ಒಟ್ಟು ಜನರ ಸಂಖ್ಯೆ ಕಡಿಮೆ ಎಂದರೂ 5 ಕೋಟಿ ಇದೆ. ಕೇಂದ್ರ ಸರ್ಕಾರ ಜೈನ ಬೌದ್ಧ ಧರ್ಮಕ್ಕೆ ನೀಡಿದ ರೀತಿಯಲ್ಲೇ ವೀರಶೈವ ಲಿಂಗಾಯತ ಧರ್ಮಕ್ಕೆ ಹಿಂದೂಯುಕ್ತ ಸ್ವಾತಂತ್ರ್ಯ ಮತ್ತು ಅಲ್ಪಸಂಖ್ಯಾತರ ಮಾನ್ಯತೆ ನೀಡಬೇಕು, ನಿಮ್ಮ ಅಧಿಕಾರ ಅವಧಿಯಲ್ಲಿ ಈ ಅವಿಸ್ಮರಣೀಯ ಕಾರ್ಯ ಮಾಡ್ತೀರಿ ಅಂತ ನಂಬಿಕೆ ನನಗಿದೆ ಅಂತ ಭೀಮಾಶಂಕರ್ ಶಿವಾಚಾರ್ಯ ಸ್ವಾಮೀಜಿ ಅವರು ಮನವಿ ಪತ್ರದಲ್ಲಿ ಬರೆದಿದ್ದಾರೆ. ಎಸ್ ವೀಕ್ಷಕರೇ, ಇದು ಕೇದಾರ ಶ್ರೀಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರುವಂತಹ ಪತ್ರ. ವೀರಶೈವ ಲಿಂಗಾಯತ ಧರ್ಮದ ಏನು ಸಾರಾಂಶವನ್ನ ಅವರು ಅಲ್ಲಿ ಬಿಚ್ಚಿಟ್ಟಿದ್ದಾರೆ. ಸುಮಾರು 800 ವರ್ಷಗಳ ಹಿಂದೆ ಶಿವಶರಣರಾಗಿರುವಂತಹ ಬಸವಣ್ಣನವರು ಏನು ವಚನಗಳ ಸಾರಾಂಶವನ್ನ ಪ್ರಸಾರ ಮಾಡಿದ್ರು. ಸೊ ಅದೆಲ್ಲ ತುಂಬಾ ಹಳೇದಾಗಿರುವಂತಹ ಒಂದು ಧರ್ಮ. ಈಗ ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಯಾವ ರೀತಿಯಾಗಿ ಮಾನ್ಯತೆಯನ್ನ ನೀಡಲಾಗಿದೆಯೋ ಅದೇ ರೀತಿ ಲಿಂಗಾಯತ ವೀರಶೈವ ಸಮುದಾಯಕ್ಕೂ ಕೂಡ ಪ್ರತ್ಯೇಕ ಧರ್ಮದ ಮಾನ್ಯತೆ ನೀಡಿ ಅಂತ ಅವರು ಮನವಿ ಪತ್ರದಲ್ಲಿ ಬರೆದಿದ್ದಾರೆ.